Hello guys, good morning and welcome once again all of you to my YouTube channel. ಸ್ನೇಹಿತರೆ, ಇವತ್ತಿನ ದಿನ ನಾನು ದಿ ಕನ್ಸರ್ಟ್ ಅಂತಕ್ಕಂಥ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಫಿಫ್ತ್ ಫ್ರೋಸ್ ಲೆಸನ್ನ ಕನ್ನಡ ಅನುವಾದ ಜೊತೆಗೆ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್. ಸೊ ಇವತ್ತಿನ ದಿನ ಈ ಒಂದು ಶಾಂತ ರಾಮೇಶ್ವರ ಅವರು ಬರೆದಂಥ ದಿ ಕನ್ಸರ್ಟ್ ಪಾಠವನ್ನು ಡಿಸ್ಕಷನ್ ಮಾಡ್ತಿದ್ದೀನಿ. ಮೊದಲಿಗೆ ಈ ಒಂದು ಲೇಖಕರ ಕಿರುಪರಿಚಯವನ್ನು ನಾವು ನೋಡ್ಕೊಂಡ್ಬರೋಣ. ಸೊ ಶಾಂತ ರಾಮೇಶ್ವರ ಅವರು ಸಿ ವಾಸ್ ಬಾರ್ನ್ ಇನ್ 1924 1924 ಜನಿಸ್ತಾರೆ. ಸಿ ಈಸ್ ಅನ್ ಇಂಡಿಯನ್ ರೈಟರ್ ಆಫ್ ಮಿತ್ಸ್, ಲಿಜೆಂಡ್ಸ್, ಸ್ಪೋಕ್ ಟೇಲ್ಸ್, ಶಾರ್ಟ್ ಸ್ಟೋರೀಸ್ ಆ್ಯಂಡ್ ಪಿಕ್ಚರ್ ಬುಕ್ಸ್ ಫಾರ್ ಚಿಲ್ಡ್ರನ್. ಸೊ ಹ್ಯಾಸ್ ರಿಟೋಲ್ಡ್ ಟೇಲ್ಸ್ ಫ್ರಮ್ ಇಂಡಿಯನ್ ಸ್ಕ್ರಿಪ್ಚರ್ಸ್ ಆ್ಯಂಡ್ ರಿವರ್ಕ್ ಫೋಕ್ ಟೇಲ್ಸ್ ಆ್ಯಂಡ್ ಮಿತ್ಸ್ ಫ್ರಾಮ್ ಲಿಟಲ್ ನೋನ್ ಟ್ರೈಬಲ್ ಕಮ್ಯುನಿಟೀಸ್ ಆ್ಯಂಡ್ ಫಾರ್ ಪ್ಲಂಚ್ ಏರಿಯಾಸ್ ಆಫ್ ಇಂಡಿಯಾ. ಸೊ ಇವರು ಭಾರತದ ಒಬ್ಬ ಖ್ಯಾತ ಪುರಾಣ ಕಥೆಗಳನ್ನು ಬರೀತಕ್ಕಂಥ ಬರಹಗಾರರು. ದಂತಕಥೆಗಳನ್ನು ಬರೆದಿದ್ದಾರೆ, ಸಣ್ಣ ಕಥೆಗಳನ್ನು ಬರೆದಿದ್ದಾರೆ, ಜನಪದ ಕಥೆಗಳನ್ನು ಬರೆದಿದ್ದಾರೆ, ಜೊತೆಗೆ ಮಕ್ಕಳಿಗೆ ಚಿತ್ರಸಹಿತ ವಿವರಣೆಯನ್ನು ನೀಡ್ತಕ್ಕಂಥ ಕಥೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಭಾರತದ ಒಂದು ಗ್ರಂಥಗಳು, ಭಾರತದ ಖ್ಯಾತ ಗ್ರಂಥಗಳನ್ನು ಮತ್ತೆ ತಮ್ಮದೇ ಆದಂಥ ಶೈಲಿಯಲ್ಲಿ ಬರಹವನ್ನು ಪ್ರತಿಪಾದಿಸಿದ್ದಾರೆ. ಜೊತೆಗೆ ಭಾರತದಲ್ಲಿ ಇರತಕ್ಕಂಥ ಅನೇಕ ಬುಡಕಟ್ಟು ಜನಾಂಗಗಳ ಒಂದು ಕಥೆಗಳನ್ನು ಕೂಡ ಇವರು ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಆ್ಯಂಡ್ ಹರ್ ವರ್ಕ್ಸ್, ಅವರ ಇತರ ಒಂದು ಯಾವ್ಯಾವ ಪುಸ್ತಕಗಳು ಅನ್ನೋದನ್ನು ನೋಡಿದ್ರೆ, ದ ಟೇಲ್ಸ್ ಆಫ್ ಎನ್ಸೆಂಟ್ ಇಂಡಿಯಾ, ಚಿಲ್ಡ್ರನ್ಸ್ ಮಹಾಭಾರತ ಆ್ಯಂಡ್ ವರ್ಷಿಪ್ ಆಫ್ ಶಿವ. ಇವಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ಅನೇಕ ಪುಸ್ತಕಗಳನ್ನು ಈ ಶಾಂತ ರಾಮೇಶ್ವರ ಅವರು ಬರೆದಿದ್ದಾರೆ. ಅದರ ಜೊತೆಗೆ ದಿ ಕಾನ್ಸರ್ಟ್ ಅಂತಕ್ಕಂಥ ಒಂದು ನೈಜ ಘಟನೆಯನ್ನು ಆಧರಿಸಿ ಒಂದು ಕಥೆಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿವತ್ತು ನೋಡ್ಬೋದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಪಾಠದಲ್ಲಿ ಬರ್ತಕ್ಕಂಥ ಇನ್ನೊಂದು ಮುಖ್ಯ ಪಾತ್ರ ಯಾವುದಪ್ಪ ಅಂದರೆ ಪಂಡಿತ್ ರವಿಶಂಕರ್. ಆ ಪಂಡಿತ್ ರವಿಶಂಕರ್ ಎ ಗ್ರೇಟ್ ಸಿತಾರಿಸ್ಟ್, ಒಬ್ಬ ಸಿತಾರ್ ವಾದಕರ ಪರಿಚಯವನ್ನು ಕೂಡ ನಾನು ನಿಮಗೆ ಮಾಡಿಕೊಡ್ತೇನೆ. ಈ ಪಂಡಿತ್ ರವಿಶಂಕರ್ ವಾಸ್ ಬಾರ್ನ್ ಇನ್ ಏಪ್ರಿಲ್ 7 1920 ಏಪ್ರಿಲ್ 7 1920 ಜನಿಸ್ತಾರೆ. ಸ್ಥಳ ವಾರಣಾಸಿ, ಇವತ್ತಿನ ಉತ್ತರ ಪ್ರದೇಶ. ಇವರ ಮೂಲ ವೃತ್ತಿ ಯಾವಾಗ ಮ್ಯೂಸಿಷಿಯನ್ ಆ್ಯಂಡ್ ಕಂಪೋಸರ್, ಸಂಗೀತಗಾರರು ಜೊತೆಗೆ ಆ ಸಂಗೀತವನ್ನು ರಚನೆ ಮಾಡುವವರು ಅಂತ. ಸೊ ಇವರಿಗೆ ಅತ್ಯಂತ ಪ್ರಸಿದ್ಧವಾಗಿ ಸಿತಾರ್ ಮಾಸ್ಟ್ರು ಅಂತ ಕರೀತಾರೆ. ಸಿತಾರ್ ಮಾಸ್ಟ್ರು ಅಂದರೆ ಒಬ್ಬ ಸಂಗೀತದಲ್ಲಿ ಪರಿಣಿತ ಪಡ್ತಕ್ಕಂಥ ವ್ಯಕ್ತಿ ಅಥವಾ ಸಿತಾರ್ ಪಂಡಿತರು, ಸಿತಾರ್ ವಾದಕರು ಅನ್ನೋದನ್ನು ನಾವು ನೋಡ್ಬೋದು. ಅನೇಕ ಅವಾರ್ಡ್ಗಳನ್ನು ಈ ಒಂದು ಪಂಡಿತ್ ರವಿಶಂಕರ್ ಅವರು ಪಡೆದಿರ್ತಾರೆ. ಅವಾರ್ಡ್ಸ್ ಆರ್ ಭಾರತ ರತ್ನ, ಪದ್ಮಭೂಷಣ್, ಗ್ರ್ಯಾಮಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಪದ್ಮಭೂಷಣ್ ಎಕ್ಸೆಟ್ರಾ. ಇಂಥದ್ರಿಂದ ಇನ್ನೂ ಅನೇಕ ಅವಾರ್ಡ್ಗಳನ್ನು ಪಂಡಿತ್ ರವಿಶಂಕರ್ ಅವರು ಪಡೆದಿರ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇವರು ಇತ್ತೀಚೆಗೆ 2012 ಡಿಸೆಂಬರಲ್ಲಿ ಇಹಲೋಕವನ್ನು ತ್ಯಜಿಸಿರ್ತಾರೆ ಅನ್ನೋದನ್ನು. ಸೊ ಈ ರೀತಿಯಾಗಿ ನಾವು ಈ ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಪರಿಚಯದೊಂದಿಗೆ ನಾನು ಈ ಒಂದು ಮೊದಲನೇ ಪ್ಯಾರಾಗ್ರಾಫನ್ನು ಪ್ರಾರಂಭ ಮಾಡ್ತೀನಿ. ಲೆಟ್ಸ್ ಬಿಗಿನ್. ಒನ್ ಮಾರ್ನಿಂಗ್ ಇನ್ ಎ ಸ್ಮಾಲ್ ಅಪಾರ್ಟ್ಮೆಂಟ್ ಇನ್ ಬಾಂಬೆ, ಅ ಗರ್ಲ್ ಆಫ್ ಅಬೌಟ್ 16 ಲುಕ್ಡ್ ಅಪ್ ಫ್ರಮ್ ದ ನ್ಯೂಸ್ ಪೇಪರ್ ಆ್ಯಂಡ್ ಸೆಡ್ ಎಕ್ಸೈಟೆಡ್ಲಿ, ಪಂಡಿತ್ ರವಿಶಂಕರ್ಸ್ ಪ್ಲೇಯಿಂಗ್ ಟುಮಾರೋ ಆಟ್ ದ ಸಿನ್ಮುಖಾನಂದ ಆಡಿಟೋರಿಯಂ. ಸೆಡ್ ಹರ್ ಮದರ್, pointing the figure sleeping on the bed, he will wake him up, you know, he needs all the sleep and rest he can get. ಈ ಒಂದು ಮೊದಲನೇ ಪ್ಯಾರಾಗ್ರಾಫ್ ನಾನು ನೋಡಿದಾಗ, ಒನ್ ಮಾರ್ನಿಂಗ್, ಒಂದು ಮುಂಜಾನೆ, ಇನ್ ಎ ಸ್ಮಾಲ್ ಅಪಾರ್ಟ್ಮೆಂಟ್ ಬಾಂಬೆ, ಬಾಂಬೆಯ ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ, ಸಣ್ಣ ಮನೆಗಳ ನಿವೇಶನದಲ್ಲಿ, ಅ ಗರ್ಲ್ ಆಫ್ ಅಬೌಟ್ 16 ಲುಕ್ಡ್ ಅಪ್ ಫ್ರಮ್ ದ ನ್ಯೂಸ್ ಪೇಪರ್, ಒಬ್ಬ ಹುಡುಗಿ ಒಂದು ನ್ಯೂಸ್ ಪೇಪರ್ನ ಓದ್ತಾ ತುಂಬ ಎಕ್ಸೈಟೆಡ್ ಆಗಿ, ಅಂದರೆ ತುಂಬ ಉತ್ಸಾಹದಿಂದ ಹೇಳ್ತಾಳೆ, ಪಂಡಿತ್ ರವಿಶಂಕರ್ಸ್ ಪ್ಲೇಯಿಂಗ್ ಟುಮಾರೋ ಎಟ್ ದ ಷಣ್ಮುಖಾನಂದ ಆಡಿಟೋರಿಯಂ. ಬಾಂಬೆಯ ಷಣ್ಮುಖಾನಂದ ಆಡಿಟೋರಿಯಂನಲ್ಲಿ ಪಂಡಿತ್ ರವಿಶಂಕರ್ ಅವರ ಒಂದು ಸಂಗೀತ ಕಚೇರಿ ಇದೆ, ಸಂಗೀತ ಸಭೆ ನಡೀತಿದೆ ಅನ್ನೋದನ್ನು ತುಂಬ ಉತ್ಸುಕಳಾಗಿ ಹೇಳ್ತಾಳೆ. ಸ್ನೇಹಿತರೆ, ಇಲ್ಲೊಂದು ಸಣ್ಣ ಮಾಹಿತಿ ಏನಪ್ಪ ಅಂದರೆ, ಷಣ್ಮುಖಾನಂದ ಆಡಿಟೋರಿಯಂ ಈಸ್ ದ ಬಿಗ್ಗೆಸ್ಟ್ ಆಡಿಟೋರಿಯಂ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಆಡಿಟೋರಿಯಂ ಯಾವುದಪ್ಪ ಅಂದರೆ ಷಣ್ಮುಖಾನಂದ ಆಡಿಟೋರಿಯಂ. ಸೊ ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ ಆಧರಿಸಿ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಆ್ಯಂಡ್ ಶಡ್ ಹರ್ ಮದರ್, ಪಾಯಿಂಟಿಂಗ್ ದ ಫಿಗರ್ ಸ್ಲೀಪಿಂಗ್ ಆನ್ ದ ಬೆಡ್, ಯು ವಿಲ್ ವೇಕ್ ಹಿಮ್ ಅಪ್, ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್ ಹೀ ಕ್ಯಾನ್ ಗೆಟ್. ಅವಾಗ ಅವಳ ತಾಯಿ ಆ 16 ವರ್ಷದ ಹುಡುಗಿಯನ್ನು ಸುಮ್ಮನೆ ಕೂಡಿಸುತ್ತಾ ಹೇಳ್ತಾಳೆ, ಒಂದು ಹಾಸಿಗೆಯಲ್ಲಿ ಮಲಗಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ತೋರಿಸ್ತಾ ಹೇಳ್ತಾಳೆ, ಪಾಯಿಂಟಿಂಗ್ ದ ಫಿಗರ್ ಸ್ಲೀಪಿಂಗ್ ದ ಬೆಡ್ ಯು ವಿಲ್ ವೇಕ್ ಹಿಮ್ ಆಫ್, ಏ ನೀ ಅವನನ್ನು ಎಚ್ಚರಗೊಳಿಸ್ತೀಯಾ, ಯು ನೋ ಹೀ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್ ಹೀ ಕ್ಯಾನ್ ಗೆಟ್. ನಿನಗೆ ಗೊತ್ತಲ್ವಾ, ಅವನಿಗೆ ಬಹಳಷ್ಟು ನಿದ್ದೆ ಬೇಕು, ಜೊತೆಗೆ ಅವನಿಗೆ ವಿಶ್ರಾಂತಿ ಬೇಕು ಅನ್ನೋದನ್ನು ಎಚ್ಚರಿಸ್ತಾಳೆ. ಹಾಗಾದರೆ ಈ ಸ್ಮಿತಾ ಇಷ್ಟೊಂದು ಎಕ್ಸೈಟೆಡ್ ಆಗಿರೋದಕ್ಕೆ ಕಾರಣ ಏನು ಅನ್ನೋದ್ರ ಮೇಲೆ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು ಸ್ನೇಹಿತರು. ವೈ ಡಿಡ್ ಸ್ಮಿತಾ
ಗೆಟ್ ಎಕ್ಸೈಟೆಡ್ ಆಫ್ಟರ್ ರೀಡಿಂಗ್ ದ ನ್ಯೂಸ್ ಪೇಪರ್ ಅಂತ. ಸ್ಮಿತಾ ನ್ಯೂಸ್ ಪೇಪರ್ ಓದಿದ ಮೇಲೆ ಯಾಕೆ ಅಷ್ಟೊಂದು ಉತ್ಸುಕಳಾದಳು ಅನ್ನೋದಂತ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಸ್ಮಿತಾ ಗೆಟ್ ಎಕ್ಸೈಟೆಡ್ ಆಫ್ಟರ್ ರೀಡಿಂಗ್ ದ ನ್ಯೂಸ್ ಪೇಪರ್ ಬಿಕಾಸ್ ಇಟ್ ಹ್ಯಾಡ್ ದ ನ್ಯೂಸ್ ಆಫ್ ಪಂಡಿತ್ ರವಿಶಂಕರ್ಸ್ ಮ್ಯೂಸಿಕ್ ಕನ್ಸರ್ಟ್ ಎಟ್ ದ ಸಿನ್ಮುಖಾನಂದ ಆಡಿಟೋರಿಯಂ ದ ನೆಕ್ಸ್ಟ್ ಡೇ. ಅಂದರೆ ಮಾರನೇ ದಿನವೇ ಈ ಪಂಡಿತ್ ರವಿಶಂಕರ್ ಒಂದು ಮ್ಯೂಸಿಕ್ ಕನ್ಸರ್ಟಲ್ಲಿ ಇರೋದ್ರಿಂದ ಅವರಿಗೆ ಹೋಗಿ ಅಲ್ಲಿ ಅದನ್ನು ಅಟೆಂಡ್ ಆಗಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದರ ಒಂದು ಇದರಲ್ಲಿ ಸ್ಮಿತಾ ತುಂಬ ಉತ್ಸುಕಳಾಗಿ ಹೇಳ್ತಾಳೆ ಅನ್ನೋದ್ರ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ನಾವು ಕೂಡ ನಿರೀಕ್ಷೆ ಮಾಡ್ಬೋದು. ವೈ ಡು ಯು ಥಿಂಕ್ ದ ಮದರ್ ಕಾಷನ್ ದ ಗರ್ಲ್? ಆ ತಾಯಿ ಆ ಹುಡುಗಿಯನ್ನು ಏಕೆ ಕಾಷನ್ ಮಾಡಿಲ್ಲು, ಎಚ್ಚರಿಸಲು ಯಾಕೆ ಅಂತಂದರೆ, ಸ್ಮಿತಾಸ್ ಬ್ರದರ್ ಅನಂತ್ ಈ ಒಂದು ಪ್ಯಾರಾಗ್ರಾಫ್ಗಳಲ್ಲಿ ಆ ಹುಡುಗನ ಹೆಸರನ್ನು ಕೊಟ್ಟಿರೋದಿಲ್ಲ, ನಂತರದ ಪ್ಯಾರಾಗ್ರಾಫ್ದಲ್ಲಿ ನಮ್ಗೆ ಸಿಗ್ತಾ ಹೋಗ್ತದೆ. ಸ್ಮಿತಾಸ್ ಬ್ರದರ್ ಅನಂತ್ ಹ್ಯಾಡ್ ಬೀನ್ ಸ್ಟಕ್ ವಿತ್ ಕ್ಯಾನ್ಸರ್, ಹಿ ವಾಸ್ ವೆರಿ ಸಿಕ್ ಆ್ಯಂಡ್ ವಾಸ್ ಲೈಯಿಂಗ್ ಆನ್ ದ ಬೆಡ್. ಸೊ ದ ಮದರ್ ಕಾಷನ್ ಸ್ಮಿತಾ ನಾಟ್ ಟು ಡಿಸ್ಟರ್ಬ್ ಅನಂತ್, ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಅ ಸ್ಲೀಪ್. ಆದರೆ ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥ ಹುಡುಗ ನಿದ್ದೆ ಹತ್ತಿರಲಿಲ್ಲ, ನಿದ್ದೆಗೆ ಜಾರಿದಿರಲಿಲ್ಲ. ಪಂಡಿತ್ ರವಿಶಂಕರ್ ಹಿ ಸೆಡ್, ಪಂಡಿತ್ ರವಿಶಂಕರ್ ದ ಸಿತಾರ್ ಮಾಸ್ಟ್ರೋ, ಹಿ ಸೆಡ್ ಪಂಡಿತ್ ರವಿಶಂಕರ್ ದ ಸಿತಾರ್ ಮಾಸ್ಟ್ರೋ. ಹಿ ರೇಸ್ಡ್ ಹಿಮ್ಸೆಲ್ಫ್ ಅಫ್ ಆನ್ ಹಿಸ್ ಎಲ್ಬೋಸ್ ಫಾರ್ 1 ಸೆಕೆಂಡ್, ದೆನ್ ಫೆಲ್ ಬ್ಯಾಕ್, ಬಟ್ ಹಿಸ್ ಐಸ್ ವರ್ ಶೈನಿಂಗ್. ವಿ ಮಸ್ಟ್ ಮಿಸ್ ದ ಚಾನ್ಸ್, ಹಿ ಸೆಡ್ ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಹಿಮ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ಆದರೆ ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥ ಹುಡುಗ ಏನು ಇನ್ನೂ ನಿದ್ದೆ ಹತ್ತಿರಲಿಲ್ಲ, ನಿದ್ದೆಗೆ ಜಾರಿದಿರಲಿಲ್ಲ. ಅವನು ಹೇಳ್ತಾನೆ ಪಂಡಿತ್ ರವಿಶಂಕರ್, ಅವನು ಕೂಡ ಎಕ್ಸೈಟೆಡ್ ಆಗ್ತಾನೆ. ಪಂಡಿತ್ ರವಿಶಂಕರ್ ಹಿ ಸೆಡ್, ಪಂಡಿತ್ ರವಿಶಂಕರ್ ದ ಸಿತಾರ್ ಮಾಸ್ಟ್ರು, ಸಿತಾರ್ ಪರಿಣಿತರು, ಸಿತಾರ್ ಪಂಡಿತರು, ಪಂಡಿತ್ ರವಿಶಂಕರ್ ಅವ್ರದ್ದು ಕನ್ಸರ್ಟ್ ಇದೆಯಾ? ಹಿ ರೇಸ್ಡ್ ಹಿಮ್ಸೆಲ್ಫ್ ಅಫ್ ಆನ್ ಹಿಸ್ ಎಲ್ಬೋಸ್ ಫಾರ್ 1 ಸೆಕೆಂಡ್, ದೆನ್ ಫೆಲ್ ಬ್ಯಾಕ್. ಅವನು ಯಾರದೇ ಸಹಾಯವಿಲ್ಲದೆ ಹಾಸಿಗೆ ಮೇಲಿಂದ ತನ್ನ ಮೊಣಕಾಸಿಗೆ ಮೇಲೆ 1 ಸೆಕೆಂಡ್ ಮೇಲಕ್ಕೆ ಏಳ್ತಾನೆ, ತಕ್ಷಣವೇ ಬಿದ್ದುಬಿಡ್ತಾನೆ. ಯಾಕಂದರೆ ಹಿ ವಾಸ್ ಸೋ ಫೀಬಲ್, ತುಂಬ ಅಶಕ್ತನಾಗಿರ್ತಾನೆ. ದೆನ್ ಫೆಲ್ ಬ್ಯಾಕ್, ಮತ್ತೆ ಕೆಳಗೆ ಬೀಳ್ತಾನೆ. ಬಟ್ ಈಸ್ ಐಸ್ ವೇರ್ ಶೈನಿಂಗ್, ಆದರೆ ಅವನ ಕಣ್ಣುಗಳು ತುಂಬ ಉತ್ಸಾಹದಿಂದ ಹೊಳಿತಾ ಇರ್ತವೆ. ವಿ ಮಸ್ಟ್ ಮಿಸ್ ದ ಚಾನ್ಸ್ ಅಂತಕ್ಕಂಥ ಮಾತನ್ನು ಈ ಹುಡುಗ ಹೇಳ್ತಾನೆ, ನಾವು ಈ ಚಾನ್ಸನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು. ಹಿ ಸೆಡ್, ಇಲ್ಲಿ ಅವನು ಹೇಳ್ತಾನೆ, I have always wanted to hear him and see him. ನಾನು ಯಾವಾಗಲೂ ಅವ್ರನ್ನ ನೋಡಬೇಕು ಅಂತ, ಕೇಳಿಸ್ಕೊಳ್ಬೇಕು, ನೋಡ್ಬೇಕಂತ ಬಯಸಿದ್ದೀನಿ ಅಂತ ಹುಡುಗ ಹೇಳ್ತಾನೆ. ಸ್ನೇಹಿತರೆ, ಈ ಒಂದು ಪ್ಯಾರಾಗ್ರಾಫನ್ನು ನೋಡಿದಾಗ ಇಲ್ಲಿ ಹುಡುಗನ ಕೆಲವೊಂದಿಷ್ಟು ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಇಲ್ಲಿ ಒಂದು ರೆಫರೆನ್ಸ್ ಟು ದ ಕಂಟೆಕ್ಸ್ಟ್, ಒಂದು ಎರಡು ರೆಫರೆನ್ಸ್ ಟು ದ ಕಂಟೆಕ್ಸ್ಟನ್ನು ನಾವು ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ಗಳಲ್ಲಿ ನಾವು ಕಂಡುಕೊಳ್ಬೋದು ಅಂತ. ಇದು ಫಸ್ಟ್ ಪ್ಯಾರಾಗ್ರಾಫ್ ನೋಡಿ, ಯು ವಿಲ್ ವೇಕ್ ಹಿಮ್ ಆಫ್, ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್. ಸೊ ಈ ಒಂದು ಮಾತನ್ನು ಗಮನಿಸಿದಾಗ ಮದರ್ ಇದನ್ನು ಪ್ರಸ್ತಾಪ ಮಾಡ್ತಾರೆ. ಸೊ ಹೂ ಆರ್ ಸ್ಲೀಪಿಂಗ್ ಆ್ಯಕ್ಚುಲಿ, ಅಲ್ಲಿ ಯಾರು ಮಲ್ಕೊಂಡಿದ್ರು? ಅನಂತ್ ವಾಸ್ ಸ್ಲೀಪಿಂಗ್. ವೈ ಡಸ್ ಎ ನೀಡ್ ರೆಸ್ಟ್, ಅವನಿಗೆ ಯಾಕೆ ಒಂದು ವಿಶ್ರಾಂತಿ ಅವಶ್ಯಕತೆ ಇದೆ? ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಆ್ಯಂಡ್ ಹ್ಯಾಡ್ ಬಿಕಮ್ ಅ ವೆರಿ ವೀಕ್. ಸೊ ಹಿ ನೀಡೆಡ್ ರೆಸ್ಟ್, ಯಾಕಂದರೆ ಅವನಿಗೆ ಅದೇ ಕಾರಣಕ್ಕಾಗಿ ರೆಸ್ಟ್ ಬೇಕಾಗಿತ್ತು. ವಾಟ್ ವಾಸ್ ಹ್ಯಾಪ್ನಿಂಗ್ ದೇರ್, ಹಾಗಾದ್ರಲ್ಲಿ ಏನು ನಡೀತಾ ಇತ್ತು? ಮೀನ್ಸ್ ಸ್ಮಿತಾ ವಾಸ್ ರೀಡಿಂಗ್ ನ್ಯೂಸ್ ಪೇಪರ್ ಲೌಡ್ಲಿ, ಸ್ಮಿತಾ ನ್ಯೂಸ್ ಪೇಪರ್ನ ತುಂಬ ಜೋರಾಗಿ ಓದ್ತಾ ಇದ್ಲು ಅನ್ನೋ ಅಂಥ ಸಂದರ್ಭದಲ್ಲಿ ತಾಯಿ ಈ ಮಾತನ್ನು ಹೇಳ್ತಾಳೆ. ಅನದರ್ ಒನ್ ರೆಫರೆನ್ಸ್ ಟು ದ ಕಂಟೆಕ್ಸ್ಟ್ ನೋಡಿದಾಗ, ವಿ ಮಸ್ಟ್ ಮಿಸ್ ದ ಚಾನ್ಸ್ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ವಾಟ್ ಚಾನ್ಸ್? ಸೊ ಇಲ್ಲಿ ಸಬ್ ಕ್ವಶನ್ಸ್ಗಳು ನಾನು ಹೇಳೋದಕ್ಕೆ ಅಥವಾ ನೀವು ಬೇರೆ ಕಡೆ ಮತ್ತೆ ಓದೋದಕ್ಕೆ ತುಂಬ ವ್ಯತ್ಯಾಸಗಳಾಗ್ಬೋದು. ಬಟ್ ನಾವು ಒಂದ್ಸರಿ ಆ ಸಂದರ್ಭವನ್ನು ಅರ್ಥ ಮಾಡ್ಕೊಂಡ್ರೆ, ಕಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಂಡ್ರೆ ನಾವು ಯಾವುದೇ ಪ್ರಶ್ನೆಗೂ ಉತ್ತರ ಬರೀಬೋದು, ಇವೇ ಫಿಕ್ಸ್ ಅಂತ ಇರೋದಿಲ್ಲ. ವಾಟ್ ಚಾನ್ಸ್ ಡಿಡ್ ದ ಬಾಯ್ ನಾಟ್ ಲೈಕ್ ಟು ಮಿಸ್? ಯಾವ ಚಾನ್ಸನ್ನು ಹುಡುಗ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಿಲ್ಲ? ದ ಬಾಯ್ ಡಿಡ್ ನಾಟ್ ಲೈಕ್ ಟು ಮಿಸ್ ದ ಚಾನ್ಸ್ ಆಫ್ ಅಟೆಂಡಿಂಗ್ ಪಂಡಿತ್ ರವಿಶಂಕರ್ಸ್ ಮ್ಯೂಸಿಕ್ ಕನ್ಸರ್ಟ್. ಪಂಡಿತ್ ರವಿಶಂಕರ್ ಅವರ ಒಂದು ಮ್ಯೂಸಿಕ್ ಕನ್ಸರ್ಟನ್ನು ಅಟೆಂಡ್ ಮಾಡ್ಕೊಳ್ಳಿಕ್ಕೆ ಆ ಹುಡುಗ ಮಿಸ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಿಲ್ಲ. ವೈ ಈಸ್ ಹಿ ಸೋ ಈಗರ್ ಟು ಮೇಕ್ ಯೂಸ್ ಆಫ್ ಇಟ್? ಯಾಕೆ ಅವನು ಅಷ್ಟೊಂದು ಕೌತುಕದಿಂದ ಅದನ್ನು ಉಪಯೋಗಿಸ್ಕೊಳ್ಬೇಕು, ಕುತೂಹಲದಿಂದ ಉಪಯೋಗಿಸ್ಕೊಳ್ಬೇಕು ಅಂದ್ಕೊಂಡಿದ್ದಾನೆ ಅಂತ. ಸೊ ದ ಬಾಯ್ ಹಿಮ್ಸೆಲ್ಫ್ ವಾಸ್ ಎ ಸಿತಾರ್ ಪ್ಲೇಯರ್, ಹುಡುಗ ಸ್ವತಃ ಅವನೇ ಒಬ್ಬ ಸಿತಾರ್ ಪ್ಲೇಯರ್. ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಆ್ಯಂಡ್ ವಾಸ್ ವೆರಿ ಇಲ್,
ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾನೆ, ತುಂಬ ಇಲ್ ಅನಾರೋಗ್ಯ ಪೀಡಿತನಾಗಿದ್ದಾನೆ. ಹಿ ಥಾಟ್ ಹಿ ಮೈಟ್ ನಾಟ್ ಗೆಟ್ ಅನದರ್ ಚಾನ್ಸ್, ಹೀಗೆ ಇನ್ನೊಂದು ಚಾನ್ಸ್ ಸಿಗ್ತಿಲ್ಲೋನೋ ನಂಬಿಕೆ ಇಲ್ಲ. ಸೊ ಹೀ ವಾಸ್ ಈಗರ್ ಟು ಮೇಕ್ ಯೂಸ್ ಅಪ್ ಇಟ್, ಅದಕ್ಕೆ ಈಗ ಆ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ಅಂತ. ಸೊ ಹೂ ಡೂ ವಿ ರೆಫರ್ ಟು ಹಿಯರ್, ಇಲ್ಲಿ ವಿ ಅನ್ನೋದನ್ನು ಯಾರಿಗೆ ರೆಫರ್ ಮಾಡ್ತೀವಿ ನಾವು? ಅನಂತ್ ಆ್ಯಂಡ್ ಸ್ಮಿತಾ ಅಂತ. ಆ್ಯಂಡ್ ಒನ್ ಮೋರ್ ರೆಫರೆನ್ಸ್ ಟು ದ ಕಂಟೆಕ್ಸ್ಟ್ ಇಲ್ಲಿ ನಾವು ಕಂಡ್ಕೊಳ್ಬೋದು. ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಹಿಮ್ ಟು ಹಿಯರ್ ಆ್ಯಂಡ್ ವಾಂಟೆಡ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್ ಅಂತ. ನಾನು ಯಾವಾಗಲೂ ಅವನನ್ನು ಕೇಳಿಸ್ಕೊಳ್ಬೇಕು, ಅವನನ್ನು ನೋಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಸೊ ಅಗೇನ್ ಇದನ್ನು ನೋಡಿದಾಗ, ಸೊ ಹೂ ಮೇಡ್ ದ ಅಬೌವ್ ಸ್ಟೇಟ್ಮೆಂಟ್ ಅನಂತ್? ಹೂ ಮೇಡ್ ದ ಅಬೌವ್ ಸ್ಟೇಟ್ಮೆಂಟ್ ಅಂದಾಗ ಇಲ್ಲಿ ಅನಂತ್ ಅಬೌವ್ ಸ್ಟೇಟ್ಮೆಂಟ್ ಮೇಲಿನ ಒಂದು ಹೇಳಿಕೆಯನ್ನು ಕೊಡ್ತಾನೆ. ವಾಟ್ ಡಸ್ ಹೀ ವಾಂಟ್ ಟು ಹಿಯರ್ ಆ್ಯಂಡ್ ಸಿ, ಏನನ್ನು ಕೇಳಿಸ್ಕೊಳ್ಬೇಕು, ಏನನ್ನು ನೋಡಬೇಕು ಅಂದ್ಕೊಂಡಿದ್ದಾನೆ ಅಂತಂದರೆ, ದ ಕನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್. ರವಿಶಂಕರ್ ಅವರ ಒಂದು ಮ್ಯೂಸಿಕ್ ಕನ್ಸರ್ಟನ್ನು ಅವನು ನೋಡ್ಕೋಬೇಕು ಅಂದ್ಕೊಂಡಿದ್ದಾನೆ. ದೆನ್ ವೈ ಡಸ್ ಹಿ ವಾಂಟ್ ಟು ಹಿಯರ್ ಹಿಮ್, ಯಾಕೆ ಅವನನ್ನು ಕೇಳಿಸ್ಕೊಳ್ಬೇಕು ಅಂದ್ಕೊಂಡಿದ್ದಾನೆ? ಹಿ ವಾಂಟ್ಸ್ ಟು ಹಿಯರ್ ಹಿಮ್ ಬಿಕಾಸ್ ಹಿ ಹಿಮ್ಸೆಲ್ಫ್ ವಾಸ್ ದ ಸಿತಾರ್ ಪ್ಲೇಯರ್ ಆ್ಯಂಡ್ ಬಿಗ್ ಫ್ಯಾನ್ ಆಫ್ ಪಂಡಿತ್ ರವಿಶಂಕರ್. ಸೊ ಹಿ ವಾಂಟ್ಸ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ಸೊ ಇಷ್ಟನ್ನು ನೋಡಿದಾಗ ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ ದ ಥರ್ಡ್ ಪ್ಯಾರಾಗ್ರಾಫ್, ಯಾವಾಗ ತಾಯಿ ಮಗು ತನ್ನ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾನೆ ಅವಾಗ ತಾಯಿ ಹೇಳ್ತಾಳೆ, ಲೈಟ್ ಡೌನ್ ಸನ್ ಲೈಟ್ ಡೌನ್. ಹಿಸ್ ಮದರ್ ಸ್ಪ್ಯಾಂಗ್ ಟು ಹಿಸ್ ಬೆಡ್ ಹಿಸ್ ಸೈಡ್ ಹಿ ಆ್ಯಕ್ಚುಲಿ ರೇಸ್ಡ್ ಹಿಮ್ಸೆಲ್ಫ್ ಆಫ್ ವಿತೌಟ್ ಹೆಲ್ಪ್. ಸಿ ಮರ್ಮರ್ಡ್ ವಿತ್ ಎ ಕ್ಯಾಚ್ ಇನ್ ಅವರ್ ಥ್ರೋಟ್ ಆ್ಯಂಡ್ ಹರ್ ಐಸ್ ಟರ್ನ್ ಟು ದ ಐಡಲ್ಸ್ ಇನ್ ದ ಕಾರ್ನರ್ ಸೆಲ್ಫ್ ದ ಪ್ರೇಯರ್ ವಿಚ್ ಸಿ ಅಟರ್ಡ್ ಎಂಡ್ಲೆಸ್ಲಿ ಕೇಮ್ ಅನ್ಬಿಡನ್ ಟು ಹರ್ ಲಿಪ್ಸ್. ಸೊ ಇಲ್ಲಿ ಯಾವಾಗ ಹುಡುಗ ತನ್ನ ಮನ್ಕೈ ಮೇಲೆ ಎದ್ದಿತ್ತು ಏನೇನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಅವಾಗ ತಾಯಿಗೆ ಗೊತ್ತಾಗುತ್ತೆ ಇವನು ಹೇಳ್ತಾ ಇದ್ದಾನೆ ಅಂತ. ಸೊ ಅವಾಗ ಬಂದು ಪಕ್ಕದಲ್ಲಿ ಹಾಸಿಗೆ ಪಕ್ಕದಲ್ಲಿ ನೆಗೆದು ಬಂದು ನಿಂತ್ಕೊಂಡು ಹೇಳ್ತಾಳೆ, ಮಗು ಮಲ್ಕೋ ಮಲ್ಕೋ ಕೆಳಗೆ ಮಲ್ಕೋ ಅಂತ ಹೇಳ್ತಾಳೆ. ಹಿ ಆ್ಯಕ್ಚುಲಿ ರೇಸ್ಡ್ ಹಿಮ್ಸೆಲ್ಫ್ ಆಫ್ ವಿತೌಟ್ ಹೆಲ್ಪ್, ಅವನು ಯಾರದೇ ಸಹಾಯ ಇಲ್ಲದೆ ಹಾಸಿಗೆ ಮೇಲೆ ಕುಳಿತುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಸಿ ಮರ್ಮರ್ಡ್ ವಿತ್ ಎ ಕ್ಯಾಚ್ ಇನ್ ಅವರ್ ಥ್ರೋಟ್, ಅವಳ ಗಂಟಲು ಕಟ್ಟಿದಂತಾಗುವುದು, ಉಸಿರು ಕಟ್ಟಿದಂತಾಗುವುದು, ಕ್ಯಾಚ್ ಇನ್ ಅವರ್ ಥ್ರೋಟ್ ಅಂದರೆ. ಸೊ ಹಾಗೆ ಆ ತಾಯಿಯ ಉಸಿರು ಕಟ್ಟಿದಂತಾಗುತ್ತದೆ ಮಗನ ಒಂದು ಕಷ್ಟವನ್ನು ನೋಡಲಾರದೆ. ಸೊ ಹರ್ ಐಸ್ ಟರ್ನ್ ಟು ದ ಐಡಲ್ಸ್ ಅಂದ ಕಾರ್ನರ್ಸಲ್, ತಕ್ಷಣವೇ ಅವಳ ಕಣ್ಣುಗಳು ಆ ಮೂಲೆಯಲ್ಲಿರ್ತಕ್ಕಂಥ ಒಂದು ಜಗುಲಿಯ ಮೇಲೆ ಅಥವಾ ಜಗುಲಿಯ ಕಡೆಗೆ ಹೋಗ್ತವೆ. ಜಗುಲಿ ಅಂತಂದರೆ ದೇವರ ಮೂರ್ತಿಗಳ ಕಡೆಗೆ, ಐಡಲ್ಸ್ ಅಂದರೆ ಇಲ್ಲಿ ಮೂರ್ತಿಗಳು, ದೇವರ ಮೂರ್ತಿಗಳ ಕಡೆ ಅವಳ ಕಣ್ಣುಗಳನ್ನು ತಿರುಗಿಸ್ತಾಳೆ. ಆ್ಯಂಡ್ ದ ಪ್ರೇಯರ್ ವಿತ್ ಸಿ ಅಟರ್ಡ್ ಎಂಡ್ಲೆಸ್ಲಿ ಕೇಮ್ ಅನ್ಬಿಡನ್ ಟು ಹರ್ ಲಿಪ್ಸ್. ನಿರಂತರವಾಗಿ ಅವಳ ನಾಲಿಗೆ ಮೇಲೆ ಅವಳದೇ ನಿಯಂತ್ರಣವಿಲ್ಲದೆ, ಅಂದರೆ ಅವಳಿಗೆ ಗೊತ್ತಾಗಲಾರದ ರೀತಿಯಲ್ಲಿ ಒಂದು ಪ್ರೇಯರ್ ಪ್ರಾರ್ಥನೆ ಹೊರಡಲಿಕ್ಕೆ ಶುರು ಮಾಡಿದೆ. ಅವಳು ತನ್ನ ಮಗನ ಒಂದು ಆರೋಗ್ಯಕ್ಕಾಗಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆದರೆ ಹುಡುಗ ಹೇಳ್ತಾನೆ, ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ದ ಬಾಯ್ ರಿಪೀಟೆಡ್, ಮತ್ತೆ ಹುಡುಗ ಮತ್ತೊಂದು ಸಾರಿ ಪುನರುಚ್ಚಾರ ಮಾಡ್ತಾನೆ, ನಾನು ಕೇಳಿಸ್ಕೊಳ್ಬೇಕು, ನಾನು ಅವನನ್ನು ನೋಡಬೇಕು ಅಂತ. ಇಟ್ ಈಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್, ಇದು ಜೀವನದ ಒಂದೇ ಒಂದು ಅವಕಾಶ ಅಂತ ಹುಡುಗ ಹೇಳ್ತಾನೆ. ದೆನ್ ಹಿ ಬಿಗ್ಯಾನ್ ಟು ಕಾಫ್ ಆ್ಯಂಡ್ ಗ್ಯಾಸ್ ಫಾರ್ ಬ್ರೆತ್ ಆ್ಯಂಡ್ ಹ್ಯಾಡ್ ಟು ಬಿ ಗಿವನ್ ಆಕ್ಸಿಜನ್ ಫ್ರಮ್ ದ ಸಿಲಿಂಡರ್ ದಟ್ ಸ್ಟೂಡ್ ಅಂಡರ್ ದ ಬೆಡ್. ಬಟ್ ಈಸ್ ಲಾರ್ಜ್ ಐಸ್ ವರ್ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್. ಹುಡುಗ ಹೇಳ್ತಾನೆ, ನಾನು ಅವನನ್ನು ನೋಡಲೇಬೇಕು, ಕೇಳಿಸ್ಕೊಳ್ಳಲೇಬೇಕು, ಪುನರುಚ್ಚಾರ ಮಾಡ್ತಾನೆ. ಅಷ್ಟೇ ಅಲ್ಲದೆ ಇಟ್ ಈಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್, ಜೀವನದ ಒಂದೇ ಒಂದು ಅವಕಾಶ ಅಂತ ಹೇಳ್ತಾನೆ. ಅಷ್ಟು ಮಾತನ್ನು ಹೇಳ್ತಿರ್ಬೇಕಾದ್ರೆ ಹಿ ಬಿಗ್ಯಾನ್ ಟು ಕಾಫ್ ಆ್ಯಂಡ್ ಗ್ಯಾಸ್ ಫಾರ್ ಬ್ರೆತ್, ತನ್ನ ಕೆಮ್ಮಲಿಕ್ಕೆ ಶುರು ಮಾಡ್ತಾನೆ, ಅವನಿಗೆ ಕೆಮ್ಮು ಬರ್ತದೆ, ಜೊತೆಗೆ ಉಸಿರಾಟದ ಒಂದು ತೊಂದರೆ, ಉಸಿರು ಕಟ್ಟಿದಂತಾಗುತ್ತದೆ. ಗ್ಯಾಸ್ ಫಾರ್ ಬ್ರೆತ್ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗೋದು. ಇನ್ ಹ್ಯಾಡ್ ಟು ಬಿ ಗಿವನ್ ಆಕ್ಸಿಜನ್ ದ್ಯಾಟ್ ಸ್ಟುಡ್ ಅಂಡರ್ ದ ಬೆಡ್, ಆ ಬೆಡ್ ಕೆಳಗಡೆ ಇರತಕ್ಕಂಥ ಒಂದು ಸಿಲಿಂಡರ್ ಮೂಲಕ ಆಕ್ಸಿಜನನ್ನು ಆ ಹುಡುಗನಿಗೆ ಕೊಡಲಾಗ್ತದೆ ಅಂತ. ಬಟ್ ಈಸ್ ಲಾರ್ಜ್ ಐಸ್ ವರ್ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್, ಆದರೆ ಅವನ ದೊಡ್ಡ ಕಣ್ಣುಗಳು ಅವನ ಸಿಸ್ಟರ್ ಅವನ ಸಹೋದರಿ ಅತ್ತ ನೆಟ್ಟು ನೋಟವನ್ನು ಬೀರ್ತಿರ್ತವೆ ಅನ್ನೋದನ್ನು ಈ ಒಂದು ಪ್ಯಾರಾಗ್ರಾಫಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ. ಫ್ರೆಂಡ್ಸ್, ಇನ್ ದಿಸ್ ಫೋರ್ತ್ ಪ್ಯಾರಾಗ್ರಾಫ್ ಆ್ಯಂಡ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟೂ ರೆಫರೆನ್ಸ್ ಟು ದ ಕಂಟೆಕ್ಸ್ಟ್. ಮೊದಲನೇದಾಗಿ ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್ ಅಂತ ಇದೆ. ಇಲ್ಲಿ ಐ ಅನ್ನು ಯಾರಿಗೆ ರೆಫರ್ ಮಾಡಲಾಗಿದೆ ಅಂದರೆ ಅನಂತನಿಗೆ ರೆಫರ್ ಮಾಡಲಾಗಿದೆ.
ಸೊ ವಾಟ್ ಡಸ್ ಹಿ ವಾಂಟ್ ಟು ಹಿಯರ್ ಆ್ಯಂಡ್ ಸಿ, ಅವ್ನು ಏನು ನೋಡಬೇಕು, ಏನು ಕೇಳಿಸ್ಕೊಳ್ಬೇಕು ಅಂದ್ಕೊಂಡಿದ್ದಾನೆ ಕನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್ ಅವ್ರದ್ದು. ದೆನ್ ವೈ ಡಸ್ ಹಿ ವಾಂಟ್ ಟು ಹಿಯರ್ ಹಿಮ್, ಯಾಕೆ ಅವನನ್ನು ಕೇಳಿಸ್ಕೊಳ್ಬೇಕಪ್ಪ ಅಂತಂದರೆ ಹಿ ವಾಂಟ್ಸ್ ಟು ಹಿಯರ್ ಹಿಮ್ ಬಿಕಾಸ್ ಹಿ ಹಿಮ್ಸೆಲ್ಫ್ ವಾಸ್ ಸಿತಾರ್ ಪ್ಲೇಯರ್ ಆ್ಯಂಡ್ ಬಿಗ್ ಫ್ಯಾನ್ ಆಫ್ ಪಂಡಿತ್ ರವಿಶಂಕರ್. ಇನ್ನೊಂಥರ ಆರ್ಸಿ ಯಾವುದಂದ್ರೆ ಇಟ್ ಈಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್. ಫಾರ್ ಹೂಮ್ ವಾಸ್ ಇಟ್ ದ ಚಾನ್ಸ್ ಆಫ್ ಲೈಫ್ ಟೈಮ್, ಯಾರಿಗೆ ಇದು ಕೊನೆಯ ಅವಕಾಶ ಅಥವಾ ಜೀವನದ ಅವಕಾಶ? ಅನಂತನಿಗೆ. ವಾಟ್ ಈಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್? ಸೀಯಿಂಗ್ ಆ್ಯಂಡ್ ಲಿಸ್ನಿಂಗ್ ಟು ದ ಕನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್. ಆ್ಯಂಡ್ ವೈ ಡಿಡ್ ಹೀ ಫೀಲ್ ಸೊ, ಯಾಕೆ ಅವ್ನು ಆಗ ಅನ್ಕೋತಾನೆ ಕೊನೆಯ ಅವಕಾಶ ಅಂತ ಅಂದಾಗ, ಹಿ ವಾಸ್ ಇಲ್ ಆ್ಯಂಡ್ ಹೀ ಕುಡ್ ನಾಟ್ ಅಟೆಂಡ್ ದ ಕನ್ಸರ್ಟ್, ಹಿ ಥಾಟ್ ಇಟ್ ಈಸ್ ಡಿಫಿಕಲ್ಟ್ ಟು ಗೆಟ್ ಅನದರ್ ಚಾನ್ಸ್ ಅಂತ. ಸೊ ಇಷ್ಟನ್ನು ಈ ಒಂದು ಪ್ಯಾರಾಗ್ರಾಫ್ಗಳಿಂದ ನಾವು ನೋಡ್ಬೋದು. ಇಲ್ಲಿ ಸಬ್ ಕ್ವಶನ್ಗಳು ಮತ್ತೆ ಮುಂದೆ ಬದಲಾಗ್ತಾ ಹೋಗ್ಬೋದು ಸ್ನೇಹಿತರೆ. ವಿತ್ ದಿಸ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ದಿಸ್ ಲೆಸನ್, ದಿಸ್ ಪಾರ್ಟ್ ಆಫ್ ವಿಡಿಯೋ. ಸೊ ಇಲ್ಲಿ ಈ ಒಂದು ಎಲ್ಲ ಪ್ಯಾರಾಗ್ರಾಫ್ನಲ್ಲಿ ನಾನು ಡಿಸ್ಕಷನ್ ಮಾಡ್ತಕ್ಕಂಥ ಕ್ವಶನ್ ಆನ್ಸರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕೂಡ ಅದನ್ನು ನೋಡಿ ತೆಗೆದುಕೊಳ್ಬೋದು ಸ್ನೇಹಿತರೆ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಗಿವನ್ ಆಲ್ ದ ವಿಡಿಯೋ ಲಿಂಕ್ಸ್ ಆಫ್ ಮೈ ಪ್ರಿವಿಯಸ್ ಲೆಸನ್ಸ್, ನನ್ನ ಹಿಂದಿನ ವಿಡಿಯೋ ಲೆಸನ್ಗಳ ಎಲ್ಲ ಒಂದು ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಆ ವಿಡಿಯೋಗಳನ್ನು ನೀವು ಕೂಡ ವಾಚ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಐ ರಿಕ್ವೆಸ್ಟ್ ಯು ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಚಾನಲ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಆ್ಯಂಡ್ ಕೀಪ್ ವಾಚಿಂಗ್.